ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮರಿಗೆ, ಅಕ್ಕ ತಂಗಿರಿಗೆ, ಅನ್ನದಾತರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡೋದೀಗ? ನಾನೇನೋ ಚಿಕ್ಕಬಳ್ಳಾಪುರ ಅಂತ ಅನ್ಕೊಂಡೆ, ಚಿಕ್ಕಬಳ್ಳಾಪುರ ಅಲ್ಲ, ದೋ ಅಷ್ಟೇ, ಸ್ಟಾಪೇ ಇಲ್ಲ ಅದಕ್ಕೆ. 7ನೇ ತಾರೀಕಿಂದ 14ನೇ ತಾರೀಕು ತನಕ ನಾವೆಲ್ಲ 9 ದಿನ ಮೈಸೂರು ದಸರಾ ನೋಡ್ತಾ ಇದ್ವಿ. ಇನ್ ಚಿಕ್ಕಬಳ್ಳಾಪುರಲ್ಲೂ ಒಂದು ಒಳ್ಳೆ ದಸರಾ ತರನೇ ನೋಡ್ತಾ ಇದೀವಿ ವಾತಾವರಣನ. ಹೊಸ ವರ್ಷದ ದಿನ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನಕ್ಕೆ ಅಂತಂದ್ರೆ, ನಾನು ಚಿಕ್ಕಬಳ್ಳಾಪುರ ಶೂಟಿಂಗ್ ಬಂದಿದ್ದೀನಿ, ಇಲ್ಲಿ ಆಕ್ಚುಲಿ ಒಂದು ಗೆಸ್ಟ್ ಹೌಸ್ ಇತ್ತು, ಅಲ್ಲಿ ಶೂಟಿಂಗ್ ಬರ್ತಾ ಇದ್ವಿ. ಆದ್ರೆ ಚಿಕ್ಕಬಳ್ಳಾಪುರದ ಒಂದು ದೊಡ್ಡ ವಿಶೇಷ ನನಗೆ ಗೊತ್ತಿರೋದು, ನಾನು ಅನ್ಕೊಂಡಿರೋದು, ಈ ಸುತ್ತಮುತ್ತ ತಮ್ಮ ತಮ್ಮ ಮನೆಯಲ್ಲಿ ತೋಟದಲ್ಲಿ ಬೆಳೆಸೋ ಅಂತ ಹಸು ಇಡೀ ಕರ್ನಾಟಕದ ಎಲ್ಲೂ ಬೆಳೆಸಲ್ಲ. ಯಾಕಂದ್ರೆ ಇಲ್ಲಿ ಬಂದು ನಾನು ಸುಮಾರು ಸಲ ಹಸುಗಳು ತಗೊಂಡು ಹೋಗಿದ್ದೀನಿ ನಾನು.